ಕೃಷಿ ಕಾಯ್ದೆಯನ್ನು ಪ್ರಧಾನಮಂತ್ರಿಯವರು ವಾಪಸ್ ತಗೊಂಡರು ಸರ್. ಬೆಳಗ್ಗೆ ಬಹಳ ದೊಡ್ಡ ಆಶ್ಚರ್ಯ ಬೆಳವಣಿಗೆ ಅದು. ಯಾಕಂದ್ರೆ ಮೋದಿಯವರು ನಿಂತು ಪಡಲಿಕ್ಕೆ ನಮ್ದೆಲ್ಲ ಆತಂಕ ಇತ್ತು. ಎಲ್ಲೋ ಒಂದು ಕಡೆ ರೈತರ ಪ್ರತಿಭಟನೆಗೆ ತಲೆ ಬಾಚಿದಾರ, ಜನರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಮತ್ತು ಅದು ಗೌರವ ಕೊಡಲಿಕ್ಕೆ ಅವ್ರ ತ್ಯಾಗ ರೈತರು ಭಾಳ ಇದೆ. ಅವರು ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಮಳೆ ಚಳಿ ಬಿಸಿಲು ಲೆಕ್ಕಿಸದೆ ವಿಶೇಷವಾಗಿ ದೇಶ ತುಂಬ ಮತ್ತು ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ್ ಭಾಳ ಸುದೀರ್ಘ ಹೋರಾಟ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಜನರ ಐತಿಹಾಸಿಕ ಗೆಲುವು ಅಂತ ಹೇಳಬೇಕಾಗ್ತದೆ. ಅದರಲ್ಲಿ ಅವರನ್ನು ಬಿ ಜೆ ಪಿ ಅವ್ರನ್ನು ಅಭಿನಂದಿಸೋದಾಗಲಿ ಒಳ್ಳೆ ಕೆಲಸ ಮಾಡಿ ಹೇಳೋಕ್ಕಾಗಲ್ಲ. ಜನರ ಒತ್ತಡಕ್ಕೆ ಮಾಡಿದವ್ರು ಇದನ್ನು ಮಾಡಿದ್ದಾರೆ. ಇದನ್ನು ಮುಂಚೆನೇ ಮಾಡಬೇಕಾಯಿತು. ಪ್ರಾರಂಭಿಕ ದಿನಗಳೇ ಮಾಡಿದರೆ ಇದರ ಅವರು ಕೂಡ ಗೌರವ ಸಿಗ್ತಿತ್ತು. ಆದರೆ ದೀರ್ಘ ಹೋರಾಟ ನಂತರ ಇವತ್ತು ಬಿ ಜೆ ಪಿ ಪ್ರಧಾನಮಂತ್ರಿ ಮೋದಿ ಅವ್ರ ತಲೆ ಬಾಚಿದ್ದಾರೆ. ಇದು ರೈತರಿಗೆ ಸಿಕ್ಕಂಥ ಜಯ ಅಂತ ಕೂಡ ನಾವು ಸಂತೋಷ ಪಡ್ತಾ ಇದ್ದೀವಿ. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇದಕ್ಕೆ ತನ್ನದೇ ಆದಂಥ ಪಕ್ಷದ ಅಡಿಯಲ್ಲಿ ನಾವು ಕೂಡ ಅವ್ರ ಪರವಾಗಿ ಹೋರಾಟ ಮಾಡಿದ್ದೀವಿ. ಸೊ ಬೇರೆ ಪಕ್ಷಗಳು ಕೂಡ ಬಿ ಜೆ ಪಿ ಹತ್ರ ಪಕ್ಷಗಳು ಕೂಡ ಭಾಳಷ್ಟು ಹೋರಾಟ ಮಾಡಿದ್ದಾವೆ. ಸೊ ಬುದ್ಧಿಜೀವಿಗಳು ಹೋರಾಟ ಮಾಡಿದ್ದಾರೆ. ಭಾಳ ಜನ ಇದಕ್ಕೆ ಬೆಂಬಲನ ಸಲ್ಲಿಸ್ತಾರೆ. ಅವ್ರಿಗೆಲ್ಲರಿಗೂ ಇದು ಜಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಪಂಚರಾಜ್ಯಗಳು ಚುನಾವಣೆ ಬರಲಿದೆ ಸರ್. ನೆಕ್ಸ್ಟ್ ಚುನಾವಣೆ ಆಯಿತು, ಈಗಾಗಲೇ ಭಯ ಇದೆ. ಅವ್ರಿಗೆಲ್ಲೋ ಕಾಡ್ತಾ ಇದೆ. ಏಕಪಕ್ಷ ನಿರ್ಧಾರ ಅವರೆಲ್ಲೋ ಕಾಡ್ತಾ ಇದೆ. ಸೊ ಹೀಗಾಗಿ ರೈತರೇ ನಮಗೆ ಹೆಚ್ಚು ದೇಶದಲ್ಲಿರೋರು, ರೈತರೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಸೊ ಅದರ ಆತಂಕದಿಂದ ಅವರು ಇವತ್ತು ಹಿಂದೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಇದು ರೈತರ ಐತಿಹಾಸಿಕ ಜಯ. ಥ್ಯಾಂಕ್ ಯು ಸರ್.